ನನ್ನ ಹೆಸರು ಮನೋಜ್ ಅಂತೇಳಿ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕು ದಾರಂದುಕ್ಕಲಿ ಮನೆ ಅಂದರೆ ಬಸ್ ಚಾಲಕನಾಗಿ ಕೆಲಸ ಮಾಡ್ತಿರೋ ಅದು ಬ್ಯಾಚುಲರ್ ಆಗಿದ್ದೆ ಆಮೇಲೆ ಫ್ಯಾಮಿಲಿ ಅಂತೇಳಿ ಅಪ್ಪ ತೀರ್ಕೊಂಡಿದ್ರು ಆಮೇಲೆ ಮನೇಲಿರಬೇಕು ಮನೇಲಿ ಎಲ್ಲರಿಗೂ ಕಷ್ಟ ಆಗುತ್ತೆ ಅಂತೇಳಿ ಮನೆಯಲ್ಲೇ ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕಂತೇಳಿ ಮನೆಯಲ್ಲೇ ಶುರು ಮಾಡಿದ್ದು ಅಂದರೆ ಇಲ್ಲಿ ಬೀರಿಗದಲ್ಲಿ ಒಬ್ಬರು ಟೀಚರ್ ಇದ್ದಾರೆ ಅಂಗನವಾಡಿ ಟೀಚರು ಅವರು ಸೆಲ್ಕೋ ಸೋಲಾರ್ ಹಾಕಿ ಏನಾದರೂ ಸಬ್ಸಿಡಿ ಎಲ್ಲ ಕೊಡ್ತಾರೆ ಅಂತ ಹೇಳಿದರು ಆಮೇಲೆ ಅವರು ಕಾಂಟ್ಯಾಕ್ಟ್ ಮಾಡಿ ಜನಜೀವನ ಟ್ರಸ್ಟ್ ಮಂಗಳೂರು ಅವರು ಕಾಂಟ್ಯಾಕ್ಟ್ ಮಾಡಿ ಮತ್ತು ಸೆಲ್ಕೋದವ್ರು ಕಾಂಟ್ಯಾಕ್ಟ್ ಮಾಡಿದ್ರು ಅವರು ಆಮೇಲೆ ಮಾಡಿರೋದು ಸೋಲಾರ್ 295,000 ಅದರಲ್ಲಿ ಸೆಲ್ಕೋ ಕಡೆಯಿಂದ 70,000 ಕೊಟ್ಟಿದ್ದಾರೆ ಸೆಲ್ಕೋ ಫೌಂಡೇಶನ್ ಕಡೆಯಿಂದ ಆ ಇದು ಕನ್ಸ್ಟ್ರಕ್ಷನ್ ಅದು ಮತ್ತೆ ಆಗಿರೋದು ಮೊದಲು ಫಸ್ಟು ಸ್ವಲ್ಪ ಒಂದು 3 ಕೆಜಿ 6 ಕೆಜಿ ಎಲ್ಲ ಮಾಡ್ತಾಯಿದ್ದೆವು ಆಗ ಅಂಗಡಿ ಹೋಗಿ ಕೇಳ್ತಾ ಇದ್ದೆ ಪೂರಿ ಬೇಕಾ ಅಂತೇಳಿ ಮತ್ತು ಒಂದು 2-3 ಅಂಗಡಿಯವರು ತಗೊಳ್ತಾ ಇದ್ದರು ತಗೊಂಡಾದಮೇಲೆ ಒಬ್ಬರಿಂದ ಒಬ್ಬರಿಗೆ ಹೇಳಿ ಹೇಳಿ ಕ್ವಾಲಿಟಿ ಚೆನ್ನಾಗಿದೆ ಆ ಥರ ಹೇಳಿ ಮತ್ತು ಕಾಂಟ್ಯಾಕ್ಟ್ ಆಯಿತು ಮತ್ತು ಸ್ವಲ್ಪ ಪ್ರೊಡಕ್ಷನ್ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಫಸ್ಟು ಕೈಯಲ್ಲೇ ಮಾಡ್ತಾಯಿದ್ವಿ ಆಮೇಲೆ ಪ್ರೊಡಕ್ಷನ್ ಜಾಸ್ತಿ ಆದಾಗ ಮತ್ತೆ ಮಿಷಿನ್ ತಗೊಂಡಿದ್ವಿ ಮಿಷಿನಲ್ಲಿ ಅಂದರೆ ನಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಬೋದು ಕೈಯಲ್ಲಿ ಅಂದರೆ ಮಿನಿಮಮ್ ಒಂದು 20 ಕೆಜಿ 30 ಕೆಜಿ ಅಷ್ಟೇ ಮಾಡ್ತಾಯಿದ್ವಿ ಇವಾಗ 60 ಕೆಜಿ 70 ಕೆಜಿ ಆ ಥರ ಮಾಡ್ತಾಯಿದ್ವಿ ಇನ್ನೂ ಜಾಸ್ತಿ ಬೇಕಾದ್ರೆ ಜಾಸ್ತಿನೂ ಮಾಡ್ಕೋಬೋದು ನಾವು ಮನೆಯವರು ಈಗ ನಾನು ಮತ್ತು ಅಮ್ಮ ನಾನು ಅಂದರೆ ಹೊರಗಡೆ ಲೈನು ಪೂರಿ ಕೊಡೋದು ಅದೆಲ್ಲ ಮಾಡ್ತೇನೆ ಅಮ್ಮ ಇಲ್ಲಿ ಕೆಲಸ ಮಾಡ್ತಾರೆ ಮತ್ತು ಹೊರಗಡೆಯಿಂದ ನಾನು ಒಬ್ಬರು ಅಣ್ಣ ಇದ್ದೇನೆ ಇನ್ನು 3 ಜನ ಹೊರಗಡೆಯಿಂದ ಬರ್ತಾರೆ ಅಂದರೆ ನಾವು ಫಸ್ಟು ಅಲ್ಲಿ ಮಾಡ್ತಾಯಿದ್ದೆವು ಆಮೇಲೆ ಮಣಿಪಾಲ ಆಫೀಸಿಂದ ಸೆಲ್ಕೋದವರು ಬಂದಿದ್ದರು ಅವರು ಗುರುಪ್ರಕಾಶ್ ಶೆಟ್ಟಿ ಅಂತೇಳಿ ಅವರು ಇವರು ಸಂಜಿತ್ ರೈ ಮತ್ತು ಸುಧಾಕರ್ ಅಲ್ವಾ ಅವರೆಲ್ಲ ಬಂದಿದ್ದರು ಆಮೇಲೆ ಅವ್ರು ನಾವು ಅಲ್ಲಿ ಹಳೆ ಮನೆಯಲ್ಲಿ ಮಾಡ್ತಾಯಿದ್ದೆವು ಪೂರಿ ಎಲ್ಲ ಅವಾಗ ಅದು ಇನ್ನೂ ಸ್ವಲ್ಪ ಚೆನ್ನಾಗಿ ಹೈಜೀನಿಕ್ ಆಗಿ ಮಾಡಬೇಕು ಅಂತೇಳಿ ನನಗೂ ಆಸೆ ಇತ್ತು ಆಗ ಅವ್ರ ಹತ್ರ ಹೇಳಿದ್ದೆ ಅದನ್ನು ಆಮೇಲೆ ಅವರು ಪ್ಲ್ಯಾನ್ ಮಾಡಿ ಒಂದು ಬಿಲ್ಡಿಂಗ್ ಮಾಡಿ ಅದರಲ್ಲೇ ನೀವು ಮಾಡಿ ಅದು ಸೆಲ್ಕೋ ಫೌಂಡೇಶನ್ ಕಡೆಯಿಂದ ನಾವು ಮಾತಾಡ್ತೇವೆ ಅಂತ ಹೇಳಿದರು ಮತ್ತು ಅವರು ಅದನ್ನು ಇದು ಪ್ಲ್ಯಾನ್ ಇದು ಮಾಡಿದರು ಈಗ ಜನ್ರೇಟರಿಗೆ ಫ್ಯೂಯಲ್ ಎಲ್ಲ ಹಾಕಬೇಕು ಅದರ ಖರ್ಚಿತ್ತು ಮತ್ತು ಇನ್ನೊಂದು ಪವರ್ ಪ್ರಾಬ್ಲಮ್ಮು ಅದು ಇದೆಲ್ಲ ಆಗ್ತಾಯಿದೆ ಆದರೆ ಸೋಲಾರಲ್ಲಿ ಅದು ಯಾವುದೂ ಇರಲಿಲ್ಲ ಕಂಟಿನ್ಯೂ ಕೆಲಸ ಮಾಡ್ಬೋದು ನಮ್ಗೆ ಬೇಕಾದ ಟೈಮಲ್ಲಿ ಮಾಡ್ಕೋಬೋದು ಡೈಲಿ ಒಂದು 20 ಅಂಗಡಿಗೆ ಸಪ್ಲೈ ಆಗ್ತದೆ ಅದು ದಿನ ಬಿಟ್ಟು ದಿನ ಸಪ್ಲೈ ಆಗ್ತದೆ ಅಂದರೆ ಲೋಕಲಲ್ಲೇ ಡೈಲಿ ಸಪ್ಲೈ ಆಗ್ತದೆ ದೂರ ದೂರ ಇದ್ದರೆ 2 ದಿನ 3 ದಿನಕ್ಕೊಮ್ಮೆ ಗ್ಯಾಪ್ ಕೊಟ್ಟು ಆ ಥರ ಸಪ್ಲೈ ಮಾಡ್ತಾಯಿರ್ತದೆ